ಸರ್ಕಾರಿ ವ್ಯಕ್ತಿಗಳಿಗೆ ನಾನು ಕೇಳ್ತೇನೆ, ಇಂತಹ ಘಟನೆ ನಿಮ್ಮ ಕುಟುಂಬದೊಳಗಾಗಿದ್ರೆ, ನಿಮ್ಮ ಮನೆಯೊಳಗ ನಿಮ್ಮ ಬೀಗರ್ ನೆಂಟರಿಗಾಗಿತ್ತಂದ್ರೆ ನಿಮಗ್ ನಿಜವಾಗೂ ಗೊತ್ತಾಗ್ತಿತ್ತು ಅದ್ರ ಸಂಕಟ ಏನಂತ ಹೇಳಿ. ಸ್ನೇಹಿತರೆ, ನಾನು ವಿನಂತಿಯನ್ನ ಮಾಡ್ತೇನೆ, ಇವತ್ತು ಸಾವಿರಾರು ಜನ ಈ ಹೋರಾಟದಲ್ಲಿ ನಮ್ಮ ಕೇಂದ್ರದ ಸಚಿವರು ಭಗವಂತ ಕುಮಾರ್ ಅವರು, ಸೋಮನಾಥ್ ಪಾಟೀಲ್ ಅವರು, ಶೈಲೇಂದ್ರ ಬೆಲ್ಲಾರ ಅವರು, ಸಿದ್ದು ಪಾಟೀಲ್ ಅವರು, ಈಶ್ವರ್ ಸಿಂಗ್ ಠಾಕೂರ್ ಅವರು, ಅಮರನಾಥ್ ಪಾಟೀಲ್, ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು, ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರು ತಾವೆಲ್ಲರೂ ಸೇರಿ ಅದ್ರ ಬಗ್ಗೆ ನಿಗಾ ವಹಿಸ್ಬೇಕು. ನಾವು ಪ್ರಿಕಾಷನ್ ಈಸ್ ಬೆಟರ್ ದನ್ ಕ್ಯೂರ್. ನಾವು ಪ್ರಿಕಾಷನ್ ವಹಿಸ್ಬೇಕು ನಮ್ಮ ಹೆಣ್ಮಕ್ಳ ಬಗ್ಗೆ. ನಮ್ದು ಆದ್ಯ ಕರ್ತವ್ಯ ಕೂಡ ಇರ್ತು. ಅದಕ್ಕೆ ನಾವು ತೀರ್ವ ಖಂಡಿಸ್ತೀವಿ ನ್ಯಾಯ ಹಿರಮೆಟ್ ಅವರ ಕೊಲೆಗೆ. ಈತನ ಎಲ್ಲರೂ ಹೇಳಿದ್ರು ಕಠಿಣ ಶಿಕ್ಷೆ ಸಿಗಬೇಕಂತ. ಕಠಿಣ ಶಿಕ್ಷೆ ಆದಷ್ಟು ಶೀಘ್ರದಲ್ಲಿ ಸಿಗಬೇಕು, ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ಆ ಒಂದು ಸಹೋದರಿ ಆತ್ಮಕ ಶಾಂತಿ ಸಿಗಲಿ ಅಂತ ವಿಶ್ವಗುರು ಬಸವಣ್ಣ ಹತ್ರ ಪ್ರಾರ್ಥನೆ ಮಾಡೋಣ. ಎರಡು ಮಾತು ಮುಗಿಸ್ತೀನಿ. ಕಾಂಗ್ರೆಸ್ ಪಕ್ಷ ಎಷ್ಟು ನಮಗ ಈ ಗ್ಯಾರಂಟಿಯನ್ನು ಕೊಟ್ಟು ಎಷ್ಟು ರಕ್ಷಣೆ ಕೊಡ್ತಾ ಇದೆ ಎಂಬುದನ್ನು ನಾವು ತಿಳ್ಕೋಬೇಕಾಗ್ಯದ. ಇವತ್ತು ಒಂದು ಆ ಒಂದು ಹುಡುಗಿಯ ತಾಯಿ ತಂದೆ ಕಾರ್ಪೊರೇಟರ್ ಇದ್ದು ವಿಚಾರ ಮಾಡ್ತಕ್ಕಂತ ಒಂದು ಸಂಘಟನೆ ಇದೆ. ನಾವೆಲ್ಲರೂ ವಿಚಾರ ಮಾಡ್ಬೇಕಾಗ್ಯದ. ನಾವು ಎಲ್ಲರೂ ರೋಡಿನ ಮ್ಯಾಗ ಓಡಾಡ್ಬೇಕಾಗ್ಯದ ಅಂದ್ರ ನಾವು ಮಹಿಳೆಯರಿಗೆ ನಾವು ಬಹಳ ಅಂಜು ಕಸಿ ನಾವೇನಂದ್ರೆ ರೋಡಿನ ಮ್ಯಾಗ ಓಡಾಡ್ಬೇಕಾಯ್ತದ. ಇಂತಹ ಒಂದು ಮಹಾಕ್ರೂರಿ ಫಯಾಜ್ ಅನ್ನೋ ಧನ್ಯವಾದಗಳು. ಒಂದು ಸರ್ಕಾರ ಆಗಿದೆ ಅಂತ ನಾವೆಲ್ಲರೂ ತಿಳ್ಕೊಂಡಿದೀವಿ. ಆದ್ರೆ ಹಾಡೇ ಆಗಲೇ ಒಂದು ವಿದ್ಯಾರ್ಥಿನಿ ಕೊಲೆ ಆಗ್ತದ ಅಂದ್ರ ಇದಕ್ಕೆ ನಾವೆಲ್ಲರೂ ಖಂಡಿಸಬೇಕಾಗ್ತದೆ. ಬಂಧುಗಳೇ, ನಿಜವಾಗಿ ನಾವೆಲ್ಲರೂ ಮಾನವರು, ನಾವೆಲ್ಲರೂ ಈ ಭಾರತ ದೇಶದಲ್ಲಿ ನಾವೆಲ್ಲರೂ ಸಮಾನತೆ, ಇಲ್ಲೊಂದು ಸಂವಿಧಾನ ಇದೆ. ಆದರೂ ಇವತ್ತ ಏನು ಅರಿಯದ ಒಂದು ಸಣ್ಣ ಮುಗ್ದ ಹುಡುಗಿಗೆ ಕೊಲೆ ಮಾಡಿ 9-11 ಸಲ ಚಾಕುಲಿಂದ ಚುಚ್ತಾನಂದ್ರ ಅವನಿಗೆ ಗುಂಡಿಕ್ಕಿ ಕೊಲ್ಲಬೇಕಂತ ಈ ಸಂದರ್ಭದಲ್ಲಿ ನಾವು ಹೇಳಕ್ ಇಷ್ಟಪಡ್ತೀವಿ. ಯಾರೇ ಇರ್ಲಿ ಕಾನೂನು ಕೈಯಾಗ ತಗೊಂಬುದು ಅಧಿಕಾರಿ.